ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನೆಂದರೆ, ಒಂದು ಅತ್ಯುತ್ತಮವಾದ ಪ್ರಾಜೆಕ್ಟ್, ಸ್ವದೇಶಿ ತಳಿಯ ಕೋಳಿಗಳನ್ನು ಸಾಕಣೆ ಮಾಡುವ ಪ್ರಾಜೆಕ್ಟ್. ಇದನ್ನು ಯಾರು ಪ್ರಾರಂಭಿಸಬಹುದು? ಪ್ರತಿಯೊಬ್ಬ ರೈತನು ಇಲ್ಲ ಪ್ರತಿಯೊಬ್ಬ ಕೋಳಿ ಸಾಕಾಣಿಕೆಯಲ್ಲಿ ಆಸಕ್ತಿ ಇರುವವರು ಈ ಪ್ರಾಜೆಕ್ಟನ್ನು ಪ್ರಾರಂಭಿಸಬಹುದು. ಇದಕ್ಕೆ ಬೇಕಾದ ಸ್ಥಳಾವಕಾಶ ಎಷ್ಟು? 10 ಅಡಿ ಉದ್ದ, 10 ಅಡಿ ಅಗಲದ ಎರಡು ಕೋಣೆಗಳು ಮತ್ತು 10 ಅಡಿ ಉದ್ದ ಮತ್ತು 15 ಅಡಿ ಅಗಲದ ಒಂದು ಅಂಗಳ. ಯಾಕೆಂದರೆ ನಾವು ಮನೆಯಲ್ಲಿ ಕೋಳಿ ಸಾಕಣೆ ಮಾಡಬೇಕಾದರೆ ನಾವು ಹೇಗೆ ಸಾಕಣೆ ಮಾಡ್ತೇವೆ? ಆ ಕೋಳಿಗಳನ್ನು ಓಪನ್ ಆಗಿ ಬಿಟ್ಟು ಸಾಕಣೆ ಮಾಡ್ತೇವೆ. ಅದಕ್ಕೋಸ್ಕರ ಈ 10x10 ಉದ್ದ ಅಗಲದ ಕೋಣೆ ಮತ್ತು 10x15 ಉದ್ದ ಅಗಲದ ಒಂದು ಅಂಗಳ ಇದಕ್ಕೆ ಅವಶ್ಯಕತೆ ಇದೆ. ಮತ್ತು ಈ ಪ್ರಾಜೆಕ್ಟನ್ನು ಪ್ರಾರಂಭಿಸಲು ನಮಗೆ ಮಿನಿಮಮ್ ಆಗಿ 20-30 ರೈತರ ಅವಶ್ಯಕತೆ ಇದೆ. ಯಾಕೆಂದರೆ ಒಬ್ಬನೇ ರೈತ 500-1000 ಕೋಳಿಗಳನ್ನು ಸಾಕಣೆ ಮಾಡಬಹುದು, ಮಾಡಬಾರದು ಅಂತ ಏನಿಲ್ಲ. ಮಾಡಬೇಕಾದರೆ ಏನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ಏನು ತೊಂದರೆಗಳನ್ನು ಎದುರಿಸಬೇಕಾಗ್ತದೆ? ಆ ತೊಂದರೆಗಳು ಆದಾಗ ಅವರಿಗೆ ತುಂಬ ಕಷ್ಟ ಆಗ್ತದೆ. ಮತ್ತು ಮಾರುಕಟ್ಟೆಯಲ್ಲಿ ಸಹ ಮಾರ್ಕೆಟಿಂಗ್ ಮಾಡಲು ಮತ್ತು ಅದರ ಡಿಮ್ಯಾಂಡ್ ಕ್ರಿಯೇಟ್ ಮಾಡಲು ತುಂಬ ಕಷ್ಟ ಆಗ್ತದೆ. ಒಬ್ಬರೇ ರೈತ ಇವಾಗ 500-1000 ಕೋಳಿಗಳನ್ನು ಸಾಕಣೆ ಮಾಡಿದಾಗ ಏನಾಗ್ಬೋದು? ಅವರು 5-6 ತಿಂಗಳಿಗೆ ಬರಬೇಕಾದರೆ 1000-5000 ಕೋಳಿಗಳನ್ನು ಸಾಕಣೆ ಮಾಡಿದ ರೈತ ಏನು ಮಾಡಬೇಕು? ಅಷ್ಟು ಕೋಳಿಗಳಿಗೆ ಮಾರುಕಟ್ಟೆಯನ್ನು ಒದಗಿಸಿಕೊಡಬೇಕು, ಮತ್ತು ಮಾರ್ಕೆಟಿಂಗ್ ಮಾಡಬೇಕು, ಮತ್ತು ಅದಕ್ಕೆ ಬೇಕಾದ ಏನಾದರೂ ತೊಂದರೆ ಆದಾಗ, ಫಾರ್ ಎಕ್ಸಾಂಪಲ್ ಏನಾದರೂ ಅಟ್ಯಾಕ್ ಆದಾಗ, ಇಲ್ಲ ಏನು ರೋಗಗಳು ಬಂದಾಗ ಅದಕ್ಕೆ ಬೇಕಾದ ಮೆಡಿಸಿನ್ಸನ್ನು ಅವರು ತುಂಬ ದೊಡ್ಡ ಪ್ರಮಾಣದಲ್ಲಿ ಒದಗಿಸಿಕೊಡಬೇಕಾಗ್ತದೆ. ಮತ್ತು ಮೊರ್ಟಾಲಿಟಿ ರೇಟ್ ಅಂದರೆ ಮರಣ ಪ್ರಮಾಣ, ಕೋಳಿಗಳು ಸಾವನ್ನಪ್ಪುವುದು ಸಹ ಇದೆ. ಯಾಕಂದರೆ ಒಂದು ಕೋಳಿಗೆ ಏನಾದರೂ ರೋಗ ಅಟ್ಯಾಕ್ ಆದಾಗ ಆ ರೋಗವು ತನ್ನಷ್ಟಕ್ಕೆ ಬೇರೊಂದು ಕೋಳಿಗೆ ಸಹ ಎಫೆಕ್ಟ್ ಆಗ್ತದೆ. ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೋಳಿಗಳನ್ನು ಸಾಕಣೆ ಮಾಡುವುದರಿಂದ ಈ ರೋಗಗಳು ಅಟ್ಯಾಕ್ ಆಗುವುದು, ಕೋಳಿಗಳು ಸಾಯುವುದು ಇದೆಲ್ಲ ತುಂಬ ಕಡಿಮೆ ಇರ್ತದೆ. ಯಾಕಂದರೆ ನಾವು ನಮ್ಮ ಮನೆಯಲ್ಲಿ ಹೇಗೆ ಸಾಕಣೆ ಮಾಡ್ತೇವೋ ಅದೇ ರೀತಿಯಲ್ಲಿ ಈ ಪ್ರಾಜೆಕ್ಟಲ್ಲಿ ನಾವು ಸಾಕಣೆ ಮಾಡಲು ಒಂದು ಟ್ರೈನಿಂಗನ್ನು ಕೊಡ್ತೇವೆ. ಕೋಳಿಗಳಿಗೆ ಏನು ಫೀಡ್ ಹಾಕಬೇಕು, ಯಾವ ರೀತಿ ನಾವು ಆರ್ಟಿಫಿಷಿಯಲ್ ಫುಡ್ಡಿಗೆ ನಾವು ಅವಲಂಬನೆ ಮಾಡಬಾರದು, ಯಾವ ರೀತಿಯ ಫುಡ್ಡನ್ನು ಹಾಕಬಹುದು, ಇದೆಲ್ಲ ಮಾಹಿತಿಯನ್ನು ನಾವು ಹಂತ ಕೊಡ್ತೇವೆ. ಇದಕ್ಕೆ ಯಾವ ವ್ಯಾಕ್ಸಿನೇಷನ್ನು ಮಾಡುವಾಗೆ ಇಲ್ಲ. ಯಾಕೆಂದರೆ ಇದಕ್ಕೆ ಪ್ರತ್ಯೇಕವಾಗಿ ನಾವು ಹಾರ್ಮೋನ್ಸ್ ಫ್ರೀ ಮತ್ತು ವ್ಯಾಕ್ಸಿನೇಷನ್ ಫ್ರೀ ಅಂತ ಇದನ್ನು ಮಾರ್ಕೆಟ್ ಮಾಡ್ತೇವೆ. ಇದಕ್ಕೆ ನೀವು ಸಾಕಣೆ ಮಾಡಿದ ಎಲ್ಲ ಕೋಳಿ ಮತ್ತು ಮೊಟ್ಟೆಗಳಿಗೆ ಸೂಕ್ತವಾದ ಮಾರುಕಟ್ಟೆಯನ್ನು ನಾವು ಒದಗಿಸಿಕೊಡ್ತೇವೆ. ಇದರಿಂದ ನಿಮಗೆ ಮಾರ್ಕೆಟಿಂಗ್ ಮಾಡುವ ರಿಸ್ಕ್ ತಪ್ಪುತ್ತದೆ, ಮತ್ತು ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲ, ನೀವು ಗ್ರೋ ಮಾಡಿದ ಕೋಳಿಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲ ಅಂತ ನಿಮಗೆ ಟೆನ್ಷನ್ ಇರುವುದಿಲ್ಲ, ಅದರ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮಾರ್ಕೆಟಿಂಗ್ ಮಾಡುವ ಪಾಲನ್ನು ನಮ್ಮ ಕಡೆಯಿಂದ ನಾವು ಮಾರ್ಕೆಟಿಂಗ್ ಮಾಡಿ ನಿಮ್ಮ ನೀವು ಸಾಕಿದ ಕೋಳಿಗಳಿಗೆ ಉತ್ತಮವಾದ ಬೆಲೆಯನ್ನು ದೊರಕಿಸಿಕೊಡಲು ನಾವು ಪ್ರಯತ್ನಿಸುತ್ತೇವೆ. ಮತ್ತು ಇದನ್ನು ಒಂದು ಒಳ್ಳೆಯ ರೀತಿಯ ಬ್ರ್ಯಾಂಡ್ ಆಗಿ ಪರಿವರ್ತಿಸಲು ಸಹ ನಾವು ಕೆಲಸ ಮಾಡ್ತಾ ಇದ್ದೇವೆ. ನೀವು ಏನು ಕೆಲಸವನ್ನು ಮಾಡಬೇಕು, ನೀವು ಪ್ರಾರಂಭಿಸಬೇಕಾದರೆ ನಿಮ್ಮ ಅಕ್ಕಪಕ್ಕದ 4 ರೈತರಿಗೆ ನೀವು ಮೀಟಾಗಿ ಅವರಿಗೆ ಸಹ ಈ ಪ್ರಾಜೆಕ್ಟ್ಗೆ ಜಾಯ್ನ್ ಆಗುವ ಹಾಗೆ ಒಂದು ಪ್ರೋತ್ಸಾಹಿಸಬೇಕು. ಯಾಕೆಂದರೆ ಎಷ್ಟು ಜಾಸ್ತಿ ರೈತರು ನಾವು ಒಟ್ಟು ಸೇರಿ ಈ ಪ್ರಾಜೆಕ್ಟನ್ನು ಪ್ರಾರಂಭಿಸ್ತೇವೋ ಅಷ್ಟು ನಾವು ರೈತ ಬಂದವರಿಗೇ ಒಳ್ಳೆಯದಾಗ್ತದೆ. ಯಾಕೆಂದರೆ ಇವಾಗ ತೊಂದರೆಗಳು ಬಂದಾಗ ಒಂದು 10 ರೈತರು ಪ್ರಾರಂಭಿಸಿದಲ್ಲಿ 10 ರೈತರಿಗೂ ಒಂದೇ ರೀತಿಯ ತೊಂದರೆಗಳು ಫೇಸ್ ಆಗುವುದಿಲ್ಲ. ಯಾಕಂದರೆ 10 ಫಾರ್ಮ್ಸ್ ಬೇರೆ ಬೇರೆ ಕಡೆಯಲ್ಲಿ ಇರ್ತವೆ. ಒಂದೇ ಕಡೆಯಲ್ಲಿ ಕೋಳಿ ಸಾಕಣೆ ಮಾಡಬೇಕಾದ್ರೆ ಏನಾಗ್ತದೆ, ಏನಾದರೂ ವೈರಸ್ ಅಟ್ಯಾಕ್ ಇಲ್ಲ ರೋಗಗಳು ಬಂದರೆ ಅದು ಎಲ್ಲ ಕೋಳಿಗಳಿಗೂ ಫಾಸ್ಟ್ ಆಗಿ
ಸ್ಪ್ರೆಡ್ ಆಗ್ತದೆ. ಅದೇ ನಮ್ಮದು ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕಣೆ ಮಾಡಬೇಕಾದರೆ ರೋಗಗಳು ಸ್ಪ್ರೆಡ್ ಆಗೋದು, ಮತ್ತು ಏನಾದರೂ ಅಟ್ಯಾಕ್ ಆದಾಗ, ಮುಂಗುಸಿ ಅಟ್ಯಾಕ್ ಆದಾಗ ಇಲ್ಲ ಹಾವು ಅಟ್ಯಾಕ್ ಮಾಡಿದಾಗ ನಮಗೆ ಕಡಿಮೆ ಪ್ರಮಾಣದಲ್ಲಿ ನಷ್ಟಗಳು ಆಗ್ತವೆ ಮತ್ತು ನಾವು ನಿಗಾವಹಿಸ್ತಾ ಇರ್ತೇವೆ. ಅದೇ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಮತ್ತು ಹಾರ್ಮೋನ್ ಇಂಜೆಕ್ಷನ್ ಇಲ್ಲದ ಉಪಯೋಗಿಸದೆ ಫಾರ್ಮನ್ನು ಕೋಳಿಗಳನ್ನು ನಾವು ಗ್ರೋ ಮಾಡಿದ್ದರಿಂದ ಇದಕ್ಕೆ ಒಳ್ಳೆ ರೀತಿಯ ಬೇಡಿಕೆಯು ದೊರೆಯುತ್ತದೆ. ಸೊ ಇದಕ್ಕೋಸ್ಕರ ಈ ಸಣ್ಣದಾದ ಪ್ರಾಜೆಕ್ಟನ್ನು ನಾವು ಮಾಡಿದ್ದೇವೆ. ಈ ಪ್ರಾಜೆಕ್ಟಲ್ಲಿ ಜೊತೆ ಕೈ ಜೋಡಿಸಲು ನೀವು ಏನು ಮಾಡಬೇಕು, ಆದಷ್ಟು ಬೇಗ ನನಗೆ ನೀವು ಸಂಪರ್ಕಿಸಬೇಕು ಮತ್ತು ಈ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಲು ಆದಷ್ಟು ಬೇಗ ನಿಮಗೆ ಇದಕ್ಕೆ ಬೇಕಾದ ಅವಕಾಶವನ್ನು ನೀವು ದೊರಕಿಸಿಕೊಡಬೇಕು. ಇದಕ್ಕೆ ಸೂಕ್ತವಾದ ಮಾಹಿತಿಯನ್ನು ಹಂತವಾಗಿ ನಿಮಗೆ ನಾವು ತಿಳಿಸ್ತೇವೆ. ಈ ಪ್ರಾಜೆಕ್ಟ್ ಜೊತೆ ಸೇರಲು ನೀವು ಆದಷ್ಟು ಬೇಗ ನನಗೆ ಇನ್ಸ್ಟಾಗ್ರಾಮ್ ಥ್ರೂ, ವಾಟ್ಸಪ್ ಥ್ರೂ ಅಥವಾ ಫೇಸ್ಬುಕ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮಗೆ ಈ ವಿಡಿಯೋವನ್ನು ಯಾರು ಕೊಟ್ಟಿರ್ತಾರೋ ಅವರಿಗೆ ಸಹ ಕಾಂಟ್ಯಾಕ್ಟ್ ಮಾಡಿದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗ್ತದೆ. ಥ್ಯಾಂಕ್ ಯು ವೆರಿ ಮಚ್.